ಇಷ್ಟಕ್ಕೂ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಯಾವ ಕಾರಣ ಇದೆ ಅತ್ತೆ? ಮನಸ್ಸಿಗೆ ಹತ್ರ ಆದವರು ವಿನಾಕಾರಣ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಗೊತ್ತಾದಾಗ ಬೇಜಾರಾಗೋದಿಲ್ವಾ? ಈ ಮನೆ ಮುಚ್ಚಿಡೋ ಬುದ್ಧಿ ಯಾರಿಗಿದೆ ಅತ್ತೆ? ಎಲ್ರಿಗೂ ಇದೆ. ನೂತನ ಸತ್ತಿದ್ದು ನಮ್ಮೆಲ್ರಿಗೂ ಗೊತ್ತಿತ್ತು. ಆದರೂ ನಾವೆಲ್ಲ ಮುಚ್ಚಿಟ್ಟು ಮುಚ್ಚಿಡ್ದಿರೋಳು ಅಂದ್ರೆ ಗೌರಿ ಒಬ್ಳೆ. ಸತ್ಯಮೇವ ಜಯತೆ ಅನ್ನೋದು ಅವಳ ಸಂಸ್ಕಾರ. ಅಂತ ಸಂಸ್ಕಾರ ಇರೋ ಗೌರಿನ ಸುಳ್ಳು ಹೇಳ್ಬಿಟ್ರೆ ಬಿಡ್ತವ ನಿಮ್ಮ. ಅವಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಥರ ಮಾತಾಡಿದ್ರೆ ಹೋಗ್ಲಿ ಅನ್ನೋದು, ಗೊತ್ತಿರೋರು ನೀವೇ ಈ ಥರ ಮಾತಾಡಬಾರ್ದು ಅಲ್ವಾ? ನಿನ್ನ ಮಾತು ಒಪ್ತೀನಿ ಜಗದೀಶ, ಆದರೆ ಗೌರಿ ಹೋಗಿದ್ದು ಗೆಳತಿ ಮದುವೆಗಲ್ಲ. ಅವಳು ಹೋಗಿದ್ದು ಪೇಟೆಗೆ ಅಂತ ನನ್ನ ಅನಿಸಿಕೆನಾ? ಅಲ್ಲ, ಅದೇ ನಿಜ. ಅದಕ್ಕೆ ಸಾಕ್ಷಿಯಾಗಿ ಗೌರಿ ಬ್ಯಾಗಲ್ಲಿ ಸಿಕ್ಕಿದ ಈ ಬೆಂಗಳೂರು ಬಸ್ ಟಿಕೆಟ್. ಬಸ್ಸಿನ ಟಿಕೆಟ್ ಎಲ್ಲಿಂದ ಬರ್ಬೋದಮ್ಮ? ಅದಕ್ಕೆ ಕಮ್ಮ ತಲೆ ಕೆಡಿಸ್ಕೋತೀರಾ? ಎಲ್ಲಿಂದಾದ್ರೂ ಬಂದ್ರೆ ಪರವಾಗಿಲ್ಲ, ಆದ್ರೆ ಇದೇ ಸತ್ಯ ಆದ್ರೆ ನಾವು ತಲೆ ಕೆಡಿಸ್ಕೋಬೇಕು ಜಗದೀಶ. ಯಾಕೆ? ಗೌರಿ ಏನಾದ್ರೂ ಮಹೇಶ ಮತ್ತೆ ಆ ಹಿಮ್ಮನ್ನ ಭೇಟಿ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗಿರ್ಬೋದಲ್ವಾ? ಅವಳ ಜೀವನಕ್ಕೆ ನಾವೇನೋ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ರೆ ಅವಳು ಬೇರೆ ದಾರಿಗೆ ಹೊರಟಿದ್ರೆ? ಇಲ್ಲಮ್ಮ, ಹಂಗೇನು ಇರಲ್ಲ. ನೀವು ವಿಷಯನ ಸುಮ್ಮನೆ ಬಿಟ್ಬಿಡಿ. ಜಗದೀಶ ಇಷ್ಟು ತಡಬಡಾಯಿಸಿ ಹೋಗ್ತಾರದ್ ನೋಡ್ತಾ ಇದ್ರೆ ಆ ವಿಷಯದ ಬಗ್ಗೆ ಇವನಿಗೂ ಏನೋ ಗೊತ್ತಿದೆ ಅಂತ ನನಗನ್ನಿಸ್ತಾ ಇದೆ. ಧೀರ ನನ್ನ ಧೀರ ನನ್ನ ಧೀರ ನನ್ನ